ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ನಿಷ್ಠಾ 3.0 ತರಬೇತಿ ಪ್ರಾರಂಭ ಆಗ್ತಾ ಇದೆ. ಆದರೆ ಬಹಳಷ್ಟು ಜನ ಶಿಕ್ಷಕ ಮಿತ್ರರು ಇನ್ನೂ ಕೂಡ ಲಾಗಿನ್ ಆಗಲಿಕ್ಕೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಲಾಗಿನ್ ಆಗಲಿಕ್ಕೆ ಎದುರಾಗ್ತಿರ್ತಕ್ಕಂಥ ತೊಂದರೆಗಳೇನು ಅಂತಕ್ಕಂಥದ್ದನ್ನು ಈ ವಿಡಿಯೋದ ಮೂಲಕ ನಾವು ತಿಳಿದುಕೊಳ್ಳೋ. ಸರಾಗವಾಗಿ ನಿಮ್ಮ ಮೊಬೈಲ್ನಲ್ಲಿ ಲಾಗಿನ್ ಆಗಲಿಕ್ಕೆ ಮೊಬೈಲ್ನಲ್ಲಿ ಕೆಲವೊಂದು ವಿಧಾನಗಳನ್ನು ಮಾರ್ಪಾಡು ಮಾಡಿಕೊಳ್ಬೇಕಾಗಿದೆ ಮತ್ತು ಮೊಬೈಲನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾಗಿದೆ. ಹಾಗಾದರೆ ನಮ್ಮ ಮೊಬೈಲ್ನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಬದಲಾವಣೆಗಳು ಏನಪ್ಪ ಅಂತ ಅಂದರೆ, ನೀವೆಲ್ಲರೂ ಕೂಡ ನೋಡಿದ್ದೀರಿ, ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ನೋಡಿ, ಈ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ನೀವು ಆ ಸೆಟ್ಟಿಂಗ್ಸನ್ನು ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಸ್ಕ್ರೀನ್ ಪರದೆ ನಿಮ್ಮ ಮೊಬೈಲ್ನಲ್ಲಿ ತೆರೆದುಕೊಳ್ಳುತ್ತೆ. ಆ ತೆರೆದುಕೊಂಡಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ಎಬೌಟ್ ಫೋನ್ ಅಂತ ಏನು ಕಾಣ್ತಾ ಇದೆ, ಕೆಲವು ಮೊಬೈಲ್ಗಳಲ್ಲಿ ಎಬೌಟ್ ಫೋನ್ ಅಂತ ಇರುತ್ತೆ, ಕೆಲವು ಮೊಬೈಲ್ಗಳಲ್ಲಿ ಸಿಸ್ಟಮ್ ಅಪ್ಡೇಟ್ ಅಂತ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅದನ್ನು ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ, ಈ ರೀತಿಯ ಒಂದು ಸ್ಕ್ರೀನ್ ಕಾಣುತ್ತೆ ನಿಮಗೆ. ಈ ಸ್ಕ್ರೀನ್ ಕಂಡಂಥ ಸಂದರ್ಭದಲ್ಲಿ ಕೆಲವು ಮೊಬೈಲ್ಗಳಲ್ಲಿ ಎಬೌಟ್ ಫೋನ್ ಅಂತ ಇರುತ್ತೆ, ಕೆಲವು ಮೊಬೈಲ್ಗಳಲ್ಲಿ ಸಿಸ್ಟಮ್ ಅಪ್ಡೇಟ್ ಅಂತ ಇರುತ್ತೆ. ಆ ಸಿಸ್ಟಮ್ ಅಪ್ಡೇಟ್ ಅಂತ ಏನಿರುತ್ತೆ, ಆ ಸಿಸ್ಟಮ್ ಅಪ್ಡೇಟನ್ನು ನೀವು ಕ್ಲಿಕ್ ಮಾಡಬೇಕು. ಆ ಸಿಸ್ಟಮ್ ಅಪ್ಡೇಟನ್ನು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ನೆಕ್ಸ್ಟ್ ಒಂದು ಸ್ಕ್ರೀನ್ ಕಾಣುತ್ತೆ. ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ. ಆ ಬಂದಂಥ ಒಂದು ಸಂದರ್ಭದಲ್ಲಿ ನೀವು ಯು ಆರ್ ಕರೆಂಟ್ಲಿ ಯೂಸಿಂಗ್ ಡಾಟಾ ನೆಟ್ವರ್ಕ್ ಆ್ಯಂಡ್ ಕಂಟಿನ್ಯೂ ಅಂದರೆ, ಇದನ್ನೆಲ್ಲ ಮಾಡೋದಕ್ಕಿಂತ ಮೊದಲು ನೀವು ನೆಟ್ಟನ್ನು ಆನ್ ಮಾಡ್ಕೊಂಡಿರಬೇಕು. ಆ ಬಂದಂಥ ಸಂದರ್ಭದಲ್ಲಿ ಕಂಟಿನ್ಯೂ ಎಂಬತಕ್ಕಂಥ ಬಟನನ್ನು ನೀವು ಕ್ಲಿಕ್ ಮಾಡಬೇಕು. ಆ ಕಂಟಿನ್ಯೂ ಬಟನನ್ನು ಕ್ಲಿಕ್ ಮಾಡಿದ ನಂತರದಲ್ಲಿ ತೆರೆದುಕೊಳ್ತಕ್ಕಂಥ ಪರದೆ ಈ ರೀತಿ ಇರುತ್ತೆ. ಈ ರೀತಿ ಡೌನ್ಲೋಡು ಶುರುವಾಗುತ್ತೆ, ಡೌನ್ಲೋಡಿಂಗ್ ಅಂತ ಇಲ್ಲಿ 1% ಅಂತ ತೋರಿಸ್ತಾ ಇದೆ. ಈ ರೀತಿ ಡೌನ್ಲೋಡ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ನೋಡಿ, ಇಲ್ಲಿ 1% ಅಂತ ತೋರಿಸ್ತಾ ಇದೆ, ಅಂದರೆ ಇದು ಡೌನ್ಲೋಡ್ ಆಗಲಿಕ್ಕೆ ಪ್ರಾರಂಭ ಆಗಿದೆ ಅಂತೇಳಿ. ಇದೇ ರೀತಿ ಡೌನ್ಲೋಡ್ ಆಗ್ತಾ ಹೋಗುತ್ತೆ ಎಲ್ಲಿವರೆಗೆ ನೋಡಿ, ಈಗ 98% ಆಗಿದೆ. 100%ವರೆಗೂ ಕೂಡ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಈ 100% ಡೌನ್ಲೋಡ್ ಆದ ನಂತರದಲ್ಲಿ ನಿಮ್ಮ ಮೊಬೈಲ್ ತನ್ನಷ್ಟಕ್ಕೆ ತಾನೇ ಈ ರೀತಿ ಸ್ವಿಚ್ ಆಫ್ ಆಗುತ್ತೆ. ವಿವೋ ಮೊಬೈಲ್ ಆಗಿದ್ದರೆ ವಿವೋ ಅಂತ ತೋರಿಸುತ್ತೆ, ರೆಡ್ಮಿ ಆಗಿದ್ದರೆ ರೆಡ್ಮಿ ಅಂತ ತೋರಿಸುತ್ತೆ, ಸ್ಯಾಮ್ಸಂಗ್ ಆಗಿದ್ದರೆ ಸ್ಯಾಮ್ಸಂಗ್ ಅಂತೇಳಿ ತೋರಿಸುತ್ತೆ. ಈ ರೀತಿ ತನ್ನಷ್ಟಕ್ಕೆ ತಾನೇ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಸ್ವಿಚ್ ಆಫ್ ಆದ ಕೆಲವು ಸೆಕೆಂಡ್ಗಳ ನಂತರದಲ್ಲಿ ತನ್ನಷ್ಟಕ್ಕೆ ತಾನು ಮೊಬೈಲ್ ಆನ್ ಆಗುತ್ತೆ. ಆನ್ ಆದ ನಂತರದಲ್ಲಿ ನೋಡಿ, ನಿಮ್ಮ ಮೊಬೈಲ್ ತೋರಿಸುತ್ತೆ ದ ಸಿಸ್ಟಮ್ ಈಸ್ ಲೇಟೆಸ್ಟ್ ವರ್ಷನ್ ಅಂತ, ಅಂದರೆ ನಿಮ್ಮ ಮೊಬೈಲ್ ಏನಾಗಿದೆ, ಅಪ್ಡೇಟ್ ಆಗಿದೆ ಅಂತ ಹೇಳಿ ಅರ್ಥ.